ವೆಲ್ಕಮ್ ಬ್ಯಾಕ್ ಟು ದ ಅಮೋ ಗೋಲ್ಡ್ ಆಫ್ ಯೂಟ್ಯೂಬ್ ಚಾನಲ್ ಟಾಪಿಕ್ ಏನಪ್ಪಾ ಅಂದರೆ ಟಾಪಿಕ್ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ ಟಾಪಿಕಲ್ಲಿ ಮುಂದೋಗ್ತಾ ಇವತ್ತು ಎರಡು ಅಪ್ಡೇಟ್ ಇದೆ ಎರಡು ದೊಡ್ಡ ಮೂವಿ ಅಪ್ಡೇಟ್ ಇದೆ ಬೇಗ ಕೊಟ್ಬಿಡ್ತೀನಿ ಜಾಸ್ತಿ ಬೋರ್ ಓಡ್ಸೋಕೆ ಹೋಗೋಲ್ಲ ಹಾಗೆ ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಮೋಟಿವೇಶನ್ ಸಿಗುತ್ತೆ ನಿಮ್ಗೆ ಹೊಸ ಹೊಸ ವೀಡಿಯೋ ಮಾಡ್ಬೇಕನ್ಸುತ್ತೆ ಫಸ್ಟ್ ಅಪ್ಡೇಟ್ ಕಡೆ ಹೋಗೋದಾದರೆ ನಮ್ಮ ಧ್ರುವ ಸರ್ಜಾ ಸರ್ ಆ್ಯಕ್ಟ್ ಮಾಡ್ತಾ ಇರೋ ಮಾರ್ಟಿನ್ ಫಸ್ಟ್ ಲುಕ್ಕು ಬಂದಿದೆ ಫಸ್ಟ್ ಲುಕ್ ಅಂತೂ ಕಿಲ್ಲರ್ ಧಮಾಕ ಅಂತಲೇ ಹೇಳ್ಬೋದು ನಮ್ಮ ಧುವಾಸು ಆ್ಯಕ್ಟ್ ಇರೋ ಧಮಾಕ ಅಂತಲೇ ಹೇಳ್ಬೋದು ಕೈಯಲ್ಲಿ ಬೇಡಿ ಹಾಕ್ಕೊಂಡಿದ್ದಾರೆ ಮತ್ತು ಬಾಂಬ್ ಹಿಡ್ಕೊಂಡಿದೆ ಬಾಂಬಲ್ಲಿ ಬೆಂಕಿ ನೋವು ಬರ್ತಾ ಇದ್ದಾರೆ ಅದರಲ್ಲಿ ಸಿಗ್ರೇಟ್ ಇದ್ದಾರೆ ಮತ್ತು ಕೈಯಲ್ಲಿ ಬೇಡಿ ಮತ್ತು ಹಿಂದ್ಗಡೆ ಅದು ತನ್ ತಂತಿ ಬೇಲಿ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಅವರು ಕೈದಿ ರೋಲ್ ಏನಾರು ಮಾಡ್ತಿರ್ಬೋದು ಈ ಮಾರ್ಟಿನ್ ಅನ್ನೋ ಮೂವಿಯಲ್ಲಿ ಅನ್ನಿಸ್ತಾ ಇದೆ ಅವ್ರ ಕ ಅವರ ಹತ್ತು ತೋಳ್ ಮೇಲೆ ಇಂಡಿಯನ್ ಅಂತ ಏನೋ ಬರೆದಿದೆ ತುಂಬಾ ಒಂದು ಒಂಥರ ಒಂಥರ ಡಿಫ್ರೆಂಟ್ ಒಂಥರ ಏನೋ ಧಮಾಕಾ ಮೂವಿ ಅಂತಲೇ ಹೇಳ್ಬೋದು ಮೂವಿನ ತುಂಬನೇ ಚೆನ್ನಾಗಿ ಪೋಸ್ಟರ್ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಮಧುವರ್ಸೋರು ಕಣ್ಣು ನೋಡಿ ಒಂಥರ ಬೆಂಕಿ ಕಾಣಿಸ್ತಾ ಇದೆ ಅದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೆಕೆಂಡ್ ಅಪ್ಡೇಟ್ ಕಡೆ ಹೋಗೋದಾದರೆ ನಮ್ಮ ಬೋಲೋ ಬೋಲೊ ಜೇಮ್ಸ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಮಾತ್ ಸರ್ ಆ್ಯಕ್ಟ್ ಮಾಡ್ತಾರೋ ಬೋಲೋ ಬೋಲೊ ಜೇಮ್ಸ್ ಜೇಮ್ಸ್ ಮೂವಿಯಿಂದ ಒಂದು ಒಂದು ಪೋಸ್ಟರ್ ಬಿಟ್ಟಿದ್ದಾರೆ ಗೈಸ್ ನಿಜವಾಗ್ಲೂ ಒಂದು ಅವರು ಬ್ಲ್ಯಾಕ್ ಕ್ಯಾಟ್ ಕಮ್ಯಾಂಡೋ ಅವ್ರ ಹಿಂದ್ಗಡೆ ಅಪ್ಪು ಸರ್ ಹಿಂಗೆ ನಿಂತ್ಕೊಂಡಿರೋದು ಜೇಮ್ಸು ಮೇ ಬಿ ನಿಜವಾಗ್ಲೂ ಅಪ್ಪು ಸರ್ನ ನಾನು ಈ ರೀತಿ ನೋಡಬೇಕಂತ ತುಂಬ ವರ್ಷದಿಂದ ಆಸೆ ಇತ್ತು ಬ್ಲ್ಯಾಕ್ ಕ್ಯಾಟ್ ಕಮ್ಯಾಂಡೋ ಆಗಿ ಅವರ ಅವ್ರ ಅಕ್ಕಪಕ್ಕ ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ಅವರು ಬ್ಲ್ಯಾಕ್ ಕ್ಯಾಟ್ ಕಮ್ಯಾಂಡೋ ಡ್ರೆಸ್ ಹಾಕಿದ್ದಾರೆ ಮೇ ಬಿ ನಮ್ಮ ಅಪ್ಪು ಸರ್ ಅವರು ಒಂಥರ ಸಿ ಐ ಡಿನೋ ಅಥವಾ ಬ್ಲ್ಯಾಕ್ ಕ್ಯಾಟ್ ಕಮ್ಯಾಂಡೋ ಅಥವಾ ಪೊಲೀಸ್ ಆಫೀಸರ್ ಅದು ಆ ರೀತಿ ರೋಲ್ ಮಾಡ್ತಾ ಇರ್ಬೋದು ಅನ್ನಿಸ್ತಾ ಇದೆ ಮೂವಿಯಲ್ಲಿ ನಿಜವಾಗ್ಲೂ ನಮ್ಮ ಅಪ್ಪು ಸರ್ ಅಂತೂ ಕಿಲ್ಲರ್ ಲುಕ್ ಗೈಸ್ ಅಪ್ಪು ಸರ್ ಬಗ್ಗೆ ಕೇಳಬೇಕಾ ಅಪ್ಪು ಸರ್ ಬಂದ್ರೇ ಸ್ಟೇಜ್ ಮೇಲೆ ಅವರು ಬಂದುಬಿಟ್ಟು ಸ್ಕ್ರೀನಲ್ಲಿ ಬಂದರೆ ಸಾಕು ನಮ್ಮ ಇಡೀ ಕರ್ನಾಟಕಕ್ಕೆ ಹಬ್ಬ ಅಂತಲೇ ಹೇಳ್ಬೋದು ಅಪ್ಪು ಸರ್ ಸ್ಕ್ರೀನ್ ಮೇಲೆ ಬಂದರೆ ಇದು ಜೇಮ್ಸ್ ಅನ್ನೋ ಮೂವಿ ನಮ್ಮ ಅಪ್ಪು ಸರ್ ಐದು ವರ್ಷದಿಂದ ತಿರುಗಾಡ್ತಿದ್ದೆವು ಜೇಮ್ಸ್ ಅನ್ನೋ ಪ್ರಾಜೆಕ್ಟು ಅಂತೂ ಇಂತೂ ಇದು ಕಾರ್ಯರೂಪಕ್ಕೆ ಬಂತು ಅಂತಲೇ ಹೇಳ್ಬೋದು ಜೇಮ್ಸ್ ಒಂದು ಜೇಮ್ಸ್ ಟೈಟಲ್ ಅನೌನ್ಸ್ ಆಗುತ್ತೆ ನಾನಂತೂ ತುಂಬಾ ಖುಷಿಯಾಗಿದೆ ಏನೋ ಒಂದು ಡಿಫ್ರೆಂಟ್ ಕಾಣುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗೆ ನಮ್ಮ ಚೇತನ್ ಕುಮಾರ್ ಸರ್ ಅವರು ನನ್ನ ಅಪ್ಪು ಸರ್ನ ಡಿಫ್ರೆಂಟಾಗಿ ತೋರಿಸ್ತೀನಿ ಅಂತ ಹೇಳಿದರು ಅಲ್ಲೇ ಎಕ್ಸ್ಪೆಕ್ಟೇಷನ್ ಹೈ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನನ್ನ ಚಾನಲ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡಿ ಸಾರಿ ಮುಗಿಸ್ತಾ ಇದ್ದೀನಿ ಎಲ್ಲ ಸೋಷಲ್ ಮೀಡಿಯಾ ಲಿಂಕ್ಸು ಕೆಲಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲೈಕ್ ಫಾಲೋ ಮಾಡಿ ಏನೇ ಡೌಟ್ ಇದ್ರೂ ಕೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದೊಂದು ಸಬ್ಸ್ಕ್ರಿಪ್ಷನ್ಗೆ ತುಂಬಾ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ